ಸ್ಯಾಂಡಲ್ವುಡ್ ನ ಪವರ್ ಸ್ಟಾರ್ ಅಂತಲೇ ಖ್ಯಾತಿ ಗಳಿಸಿದಂತ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ನಿಧನ ಹೊಂದಿರೋದು ಸಾಕಷ್ಟು ಕನ್ನಡಿಗರಿಗೆ ದುಃಖ ತರತಕ್ಕಂತದ್ದು. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ ಬಗ್ಗೆ ಬೆಂಗಳೂರು ಕಮಿಷನರ್ ಆಗಿರತಕ್ಕಂತ ಕಮಲ್ ಪಂತ್ ನಮ್ಮ ಜೊತೆ ಇದ್ದಾರೆ. ಅವರಿಂದಲೇ ತಿಳ್ಕೊಳ್ಳೋಣ. ಸರಿ, ಕಾನೂನು ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಯಾವ ರೀತಿ ಸಿದ್ಧತೆ ನಡೆಯುತ್ತೆ? ಇವತ್ತು ಬೆಂಗಳೂರಿನಲ್ಲಿ ಈವರೆಗೆ ಯಾವ ತರ ಸಮಸ್ಯೆ ಇಲ್ಲ. ಸಂಪೂರ್ಣ ಸಂಖ್ಯೆಯಲ್ಲಿ ನಾವು ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಿದ್ದೀವಿ. ಮತ್ತೆ ನಾವು ನಿಮ್ಮ ಚಾನೆಲ್ ಮುಖಾಂತರ ದಿವಂಗತ ನಟರಿಗೆ ಅವರಿಗೆ ನನ್ನ ಶ್ರದ್ಧೆಯನ್ನು ಕೂಡ ನಾನು ಅರ್ಪಿಸುತ್ತೇನೆ. ಇವತ್ತು ನಾನು ನಿಮ್ಮ ಮುಖಾಂತರ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಬಂದು ಅವರ ಅಭಿಮಾನಿಯವರು ಅವರಿಗೆ ಗೌರವ ಕೊಡೋ ಸಲುವಾಗಿ ಸಂಪೂರ್ಣವಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು 15-20 ನಿಮಿಷದಲ್ಲಿ ಎಲ್ಲ ವ್ಯವಸ್ಥೆ ಆಗಿರುತ್ತದೆ. ಅವ್ರಿಗೆ ಅವರದು ಪಾರ್ಥಿವ ಶರೀರ ಇವತ್ತು ಮತ್ತು ನಾಳೆ ಇಲ್ಲಿ ಇರುತ್ತದೆ. ಅದರಿಂದ ಯಾರೂ ಇದಕ್ಕೆ ಕೌತೂಹಲ ಮತ್ತು ಆತಂಕ ಪಡದೆ ನನಗೆ ಅವಕಾಶ ಸಿಕ್ಕಲ್ಲ ಆ ಥರ ಅವರು ಯಾರೂ ಭಾವಿಸಬಾರ್ದು. ಇವತ್ತು ಅಂದರೆ ಒಳ್ಳೆ ನಾವು ಶ್ರದ್ಧಾಂಜಲಿ ಅಂದರೆ ಈ ಎಲ್ಲ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಆಗಬೇಕು. ಹೊರಗಡೆ ಎಲ್ಲ ಕಡೆ ಕಾನೂನು ವ್ಯವಸ್ಥೆ ಕಾಪಾಡೋ ಸಲುವಾಗಿ ನಮ್ಮ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಮಾಡಿದ್ದೀವಿ. ಈ 30-40 ಜಾಸ್ತಿ DCP ಗಳು ಇದ್ದಾರೆ. ಈಗ 6,000 ಹೆಚ್ಚು ಪೊಲೀಸ್ ಇದೆ. ಈಗಾಗಲೇ 40-ಕ್ಕಿಂತ ಹೆಚ್ಚು KSRV ಪ್ಲಾಟೂನ್ ಬಂದಿದೆ. CR ಪಾರ್ಟಿಗಳು 48 ಪಾರ್ಟಿಗಳು ಇವೆ. 2 RAF ರಿಸರ್ವ್ ನಮ್ಮ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ CRPF ಅವರು ಬರ್ತಾಯಿದ್ದಾರೆ, ಅವರು ಬೇರೆ ಬೇರೆ ಕಡೆಯಿಂದ. ಸೊ ಇದರಿಂದ ಸಂಪೂರ್ಣ ಭದ್ರತೆ ಇದೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಇಂಥ ಈ ದುಃಖದ ಪರಿಸ್ಥಿತಿಯಲ್ಲಿ ಯಾರ ಬಗ್ಗೆ ಇದಕ್ಕೆ ದುರುಪಯೋಗ ಪಡಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಶಾಂತಿಯುತಿಯಾಗಿ ಬಂದು ಅಭಿಮಾನಿಗಳು ಅಂತಿಮ ದರ್ಶನ ಮಾಡಬೇಕು. ಅವರು ಶಾಂತಿ ಎಲ್ಲರೂ ಗೌರವದಿಂದ ಶಾಂತಿಯುತವಾಗಿ ಇಲ್ಲಿ ದರ್ಶನ ಪಡೆಯೋಕ್ಕೆ ಯಾರು ಬರ್ತಾರೆ ಅವರಿಗೆ ಸಂಪೂರ್ಣ ವ್ಯವಸ್ಥೆ ಮಾಡಿ ಇಲ್ಲಿ ಮಾಡಲಾಗಿದೆ. ಅವರು ಎಲ್ಲರದ್ದು ದುಃಖದಲ್ಲಿ ನಾವು ಕೂಡ ಶಾಮೀಲಿದ್ದೀವಿ. ಅದರಿಂದ ಅಲ್ಲಿ ಬಂದು ನಮ್ಮ ಜೊತೆ ಸಂಪೂರ್ಣ ಸಹಕಾರ ಕೊಡಬೇಕು, ನಮ್ಮ ಜೊತೆ ಸಹಯೋಗ ಕೊಟ್ಟು ಬೇರೆಯವರಿಗೆ ಯಾರ್ದು ತೊಂದರೆ ಮಾಡದೆ ಈ ಇದು ಗೌರವ ಕೊಡೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳಿಸ್ಬೇಕು ಅನ್ನೋ ಕೇಳ್ಕೊಡ್ತೀನಿ. ಇದಿಷ್ಟು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಕಮಲ್ ಪಂತ್ ಅವರ ಮಾತುಗಳು. ಸುಮಾರು 6,000 ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ನಾಳೆ ಬರೋ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಸಹ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಶಾಂತಿಯುತವಾಗಿ ಅವ್ರಿಗೆ ಅಂತಿಮ ದರ್ಶನ ಕೊಡಬೇಕು ಅನ್ನೋ ಕಾರಣಕ್ಕೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ನಾಳೆ ರಾಜ್ಯಾದ್ಯಂತ ಬರೋ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಸಂಪೂರ್ಣವಾಗಿ ನಾವು ಭದ್ರತೆ ಕೈಗೊಂಡಿದ್ದೀವಿ ಅನ್ನೋ ಮಾತುಗಳನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಕಮಲ್ ಪಂತ್ ಹೇಳ್ತಾ ಇದ್ದಾರೆ.